ಕೊರೋನಾ ಸಂಕಷ್ಟದ ನಡುವೆ ಜನರಿಗೆ ಗುಡ್ ನ್ಯೂಸ್. ಹೀಗೆ ಹೋರಾಟವನ್ನ ಮುಂದುವರಿಸಿದ್ರೆ ವೈರಸ್ ಅಂತ್ಯ. ಭಾರತದ ಹೋರಾಟ ಹೀಗೆ ಮುಂದುವರಿಸಿದ್ರೆ ವೈರಸ್ ಅಂತ್ಯಗೊಳ್ಳುತ್ತೆ. ಕೇವಲ 4-6 ವಾರಗಳಲ್ಲಿ ಅಂತ್ಯವಾಗಲಿದೆ ಕೋವಿಡ್ ಅನ್ನುವಂತಹ ಮಾಹಿತಿ. ಈ ಮಾಹಿತಿಯನ್ನ ನಾವು ನೀಡ್ತಾ ಇರೋದಲ್ಲ, ICMR ಸಾಂಕ್ರಾಮಿಕ ರೋಗ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ನೀಡ್ತಾ ಇರುವಂತಹ ಮಾಹಿತಿ ಇದಾಗಿದೆ. ರೋಗಶಾಸ್ತ್ರ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಸಮೀರ್ ಪಾಂಡಾ ಈ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಯ ನಂತರ ದೇಶದ ಜನರಲ್ಲಿ ಒಂದು ರೀತಿಯಾಗಿರುವಂತಹ ನಿರಾಳತೆ, ಯಾಕಂದ್ರೆ ಶೀಘ್ರದಲ್ಲೇ ಕೊರೋನಾ ಅಂತ್ಯವಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಅದರ ಜೊತೆಗೆ ಇದೇ ರೀತಿಯಾಗಿ ಲಸಿಕಾ ಅಭಿಯಾನ ಮುಂದುವರಿಸಿದ್ರೆ ಇನ್ನೊಂದು ತಿಂಗಳಿನಲ್ಲಿ ಎಲ್ಲಾ ಲಸಿಕೆಯನ್ನು ಕೂಡ ನೀಡಬೇಕಾಗುತ್ತೆ. ಇನ್ನೊಂದು ತಿಂಗಳಲ್ಲಿ ಎಲ್ಲಾ ಲಸಿಕೆಯನ್ನು ಅಂದ್ರೆ 4 ವಾರಗಳ ಕಾಲ ಎಲ್ಲಾ ಲಸಿಕೆಯನ್ನ ನೀಡಿ ಕಂಪ್ಲೀಟ್ ಮಾಡಿದ್ರೆ ಶಾಶ್ವತವಾಗಿ ಈ ಸಾಂಕ್ರಾಮಿಕ ಅಂತ್ಯವಾಗಲಿದೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಸಮೀರ್ ಪಾಂಡೆ ಮಾಹಿತಿ ನೀಡಿದ್ದಾರೆ ಅನ್ನುವಂತಹ ಪ್ರಮುಖ ಸುದ್ದಿ ಲಭ್ಯವಾಗ್ತಾ ಇರುವಂತದ್ದು. ಅದರ ಜೊತೆಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಜಗದೀಶ್, ಈಗಾಗಲೇ ಸಮೀರ್ ಪಾಂಡಾ ಅವರು ಹೇಳಿರುವಂತಹ ಈ ಹೇಳಿಕೆ ಸಾಕಷ್ಟು ಜನರಲ್ಲಿ ನಿರಾಳತೆಯನ್ನ ತಂದಿದೆ. ಸೊ ಇದನ್ನ ವಿಶ್ಲೇಷಿಸೋದಾದ್ರೆ, ಅಂದ್ರೆ 4 ವಾರಗಳಲ್ಲಿ ವ್ಯಾಕ್ಸಿನೇಷನ್ ಜಾಸ್ತಿ ಆದ್ರೆ, ಲಸಿಕಾ ಪ್ರಮಾಣ ಜಾಸ್ತಿ ಆದ್ರೆ ಕೋವಿಡ್ ಅಂತ್ಯವಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಓಕೆ, ಹೋರಾಟವನ್ನ ಮುಂದುವರಿಸಿದ್ರೆ ಇದೇ ರೀತಿಯಾಗಿರುವಂತಹ ಕೋವಿಡ್ ಹೋರಾಟವನ್ನ ಮುಂದುವರಿಸಿದ್ರೆ ಸೊ ಕೋವಿಡ್ ಕಂಪ್ಲೀಟ್ಲಿ ಕಂಟ್ರೋಲ್ ಆಗುತ್ತೆ ದೇಶದಲ್ಲಿ ಅನ್ನುವಂತಹ ಪ್ರಮುಖ ಹೇಳಿಕೆಯನ್ನ, ನಿರಾಳ ಸುದ್ದಿಯನ್ನ ಇದೀಗ ICMR ನ ಡಾಕ್ಟರ್ ಆಗಿರುವಂತಹ ಸಮೀರ್ ಪಾಂಡಾ ಅವರು ಹೇಳಿದ್ದಾರೆ. ಹೋರಾಟವನ್ನ ಮುಂದುವರಿಸಿದ್ರೆ ವೈರಸ್ ಅಂತ್ಯಗೊಳ್ಳುತ್ತೆ. ಸೊ ಭಾರತದಲ್ಲಿ ಹೋರಾಟ ಇದೇ ರೀತಿಯಾಗಿ, ಅಂದ್ರೆ ನಾವು ವ್ಯಾಕ್ಸಿನೇಷನ್ ಏನನ್ನ ಕೊಡ್ತಿದ್ದೀವಲ್ಲ, ಆ ಲಸಿಕಾ ಹೋರಾಟವನ್ನ ಇದೇ ರೀತಿಯಾಗಿ ಮುಂದುವರಿಸಬೇಕು ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ವ್ಯಾಕ್ಸಿನೇಷನ್. ಸೊ ಹಾಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾದ್ರೆ ಅಫ್ಕೋರ್ಸ್ ಕೋವಿಡ್ ಅಂತ್ಯವಾದಂತೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯ ಭಾರತದಲ್ಲಿ 70%ರಷ್ಟು ಲಸಿಕೆಯನ್ನು ನೀಡಲಾಗಿದೆ. ಬಾಕಿ ಇರುವಂತಹ 30%ರಷ್ಟು ಜನರಿಗೂ ಲಸಿಕೆಯನ್ನು ನೀಡಬೇಕು. ಇನ್ನು ಕೊರೋನಾ ಸಂಪೂರ್ಣವಾಗಿ ಅಂತ್ಯವಾಗುತ್ತೆ, ಎಲ್ಲ ಜನರಿಗೂ ವ್ಯಾಕ್ಸಿನೇಷನ್ ಆದರೆ ಅನ್ನುವಂತಹ ಗುಡ್ ನ್ಯೂಸನ್ನು ICMR ನ ಡಾಕ್ಟರ್ ಸಮೀರ್ ಪಾಂಡಾ ಅವರು ನೀಡಿದ್ದಾರೆ. ಓಕೆ, ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಜಗದೀಶ್, ಸಮೀರ್ ಪಾಂಡಾ ಅವರು ಉಲ್ಲೇಖಿಸಿರುವಂತಹ ಈ ಹೇಳಿಕೆಯನ್ನ ಇನ್ ಡೀಟೇಲ್ ಆಗಿ ವಿವರಿಸೋದಾದ್ರೆ. ಸಭಾ, ಯಾವಾಗ ಕೊರೋನಾ ಮೊದಲನೇ ಅಲೆ ಬಂತಲ್ಲ, ಅವಾಗಿಂದನೂ ಸಹಿತ ಜನರಲ್ಲಿರುವಂತಹ ಆತಂಕ ಒಂದೇ, ಯಾವಾಗ ಕೊರೋನಾ ಸಂಪೂರ್ಣವಾಗಿ ನಿರ್ನಾಮವಾಗುತ್ತೆ ಅಂತ. ಯಾಕಂದ್ರೆ ಪ್ರತಿ ವರ್ಷವೂ ಸಹಿತ ಏನಂದ್ರೆ ಹೊಸ ಹೊಸ ಅಲೆ ಬಂತು. ಹೊಸ, ಈಗ ಫಾರ್ ಎಕ್ಸಾಂಪಲ್ ನಾವು 3ನೇ ಅಲೆಯಲ್ಲಿದ್ದೀವಿ. ಮೊದಲನೇ ಅಲೆ ಬಂದಾಗಂತೂ ಜನ ಬಹಳಷ್ಟು ಕಂಗಾಲಾಗಿ ಹೋಗಿದ್ರು. 2ನೇ ಅಲೆ ಬಂದಾಗಲೂ ಸಹಿತ ಜನರ ಜೀವನ ನಡೆಸುವಂತಹ ಪರಿಸ್ಥಿತಿಯ ಬಹಳಷ್ಟು ದುಃಖ ತಪ್ತವಾಗಿತ್ತು. ತದನಂತರ ಇನ್ನೇನು ಮುಗಿದೋಯ್ತು, ಈಗ ಹೊಸ ಅಲೆ ಬಂದರೂ ಸಹಿತ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಅಂತ ಇತ್ತು. ಆದ್ರೆ 3ನೇ ಅಲೆ ಬಂದಾಗ ಮತ್ತಷ್ಟು ಏನಂದ್ರೆ ಬಹಳಷ್ಟು ವೇಗವಾಗಿ ಹರಡುತ್ತೆ ಅನ್ನುವಂತಹ ಆತಂಕದ ವರದಿಗಳು ಸಹಿತ ಬರ್ತಾ ಹೋದವು. ಈಗ ಏನಂತಂದ್ರೆ ಒಂದು ರೀತಿಯ ಸಮಾಧಾನದ ವಿಚಾರ ಏನು ಅಂತಂದ್ರೆ, ಕೊರೋನಾವೇ ಸಂಪೂರ್ಣವಾಗಿ ನಿರ್ನಾಮವಾಗುತ್ತೆ ಅನ್ನುವಂತಹ ಒಂದು ವಿಚಾರ ಏನು ಮಾಹಿತಿಯನ್ನು ಕೊಟ್ಟಿದಾರಲ್ಲ, ಇದು ಏನಂದ್ರೆ ಬಹಳಷ್ಟು ಖುಷಿ ತಂದಿರುವಂತಹ ವಿಚಾರ. ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಕಳೆದ 3 ವರ್ಷಗಳಿಂದ ಜನರು, ಇಡೀ ದೇಶದ ಜನರು ಮತ್ತೆ ಇಡೀ ವಿಶ್ವದ ಜನರೇ ಬಹಳಷ್ಟು ಕಂಗಾಲಾಗಿರುವಂತದ್ದು. ಇದಕ್ಕೆ ಮೂಲವಾದಂತಹ ಕಾರಣ, ಪ್ರತಿ ಬಾರಿಯೂ ಸಹಿತ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಯಾರು ಸಾಯ್ತಾರೆ, ಯಾರಿಗೆ ಏನಾಗ್ಬಿಡುತ್ತೋ, ಮತ್ತೇನಂದ್ರೆ ಬಹಳಷ್ಟು ಜನ ಕೊರೋನಾಗಿಂತ 2 ಅಲೆಗಳಲ್ಲಿ ನೋಡ್ತಾ ಇರುವಂತಹ ವಿಚಾರ ಏನು ಅಂದ್ರೆ, ಆರ್ಥಿಕವಾಗಿ ಸಂಪೂರ್ಣವಾಗಿ ನಾವು ನಿರ್ನಾಮವಾಗ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ, ಸರ್ಕಾರ ಏನಂದ್ರೆ ಲಾಕ್ಡೌನ್ ಅನ್ನ ಮಾಡುತ್ತೆ, ಕಟ್ಟುನಿಟ್ಟಿನ ಕಾನೂನುಗಳನ್ನು ತೆಗೆದುಕೊಂಡು ಬರುತ್ತೆ. ಆ ಸಂದರ್ಭದಲ್ಲಿ ಜನರು ಜೀವನವನ್ನು ನಡೆಸುವಂತಹ ಪರಿಸ್ಥಿತಿಯು ಸಹಿತ ಬಹಳಷ್ಟು ಹದಗೆಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ಕೊರೋನಾ ಸಂಪೂರ್ಣ ನಿರ್ನಾಮದ ಬಗ್ಗೆ ಎಲ್ಲರೂ ಸಹಿತ ಯೋಚನೆ ಮಾಡ್ತಿದ್ರು. ಇದೇ ಒಂದು ವಿಚಾರ ಬಗ್ಗೆ ನಿನ್ನೆ ಏನಂದ್ರೆ ICMR ನ ರೋಗಶಾಸ್ತ್ರಜ್ಞದ ಏನಂತಂದ್ರೆ ಅಧಿಕಾರಿಗಳು ಹೇಳಿರುವಂತಹ, ಮುಖ್ಯಸ್ಥರು ಹೇಳಿರುವಂತಹ ಮಾಹಿತಿಯನ್ನು ನೋಡ್ತಾ ಹೋದ್ರೆ, ಈಗಾಗಲೇ ಏನಂದ್ರೆ ದೇಶದಲ್ಲಿ ಮುಂದಿನ 4-6 ವಾರಗಳಲ್ಲಿ ಕೊರೋನಾ ಸಂಪೂರ್ಣವಾಗಿ ನಿರ್ನಾಮವಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಕೊರೋನಾ ಯಾಕೆ ನಿರ್ನಾಮ ಆಗುತ್ತೆ, ಹೇಗೆ ನಿರ್ನಾಮ ಆಗುತ್ತೆ ಅಂತ ನೋಡ್ತಾ ಹೋದ್ರೆ, ಈಗಾಗಲೇ ವ್ಯಾಕ್ಸಿನೇಷನ್ ಅನ್ನ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿರುವಂತದ್ದವರು. ಅಂದ್ರೆ ಈಗಾಗಲೇ ದೇಶದಲ್ಲಿ ಒಟ್ಟು 70% ವ್ಯಾಕ್ಸಿನೇಷನ್ ಆಗಿದೆ. ಅಲ್ಲಿ ಜನರಲ್ಲಿ ರೋಗ ನಿರೋಧಕ ಶಕ್ತಿಯು ಸಹಿತ ಬಹಳಷ್ಟು ಗಣನೀಯವಾಗಿ ಏರಿಕೆಯನ್ನು ಕಂಡಿದೆ. ಮತ್ತೆ ಅದರ ಜೊತೆ ಜೊತೆಗೆ ಉಳಿದಿರ್ತಕ್ಕಂತಹ 30%ರಷ್ಟು ಜನರಿದಾರಲ್ಲ, ಅಂದ್ರೆ ಯಾರೆಲ್ಲ ವ್ಯಾಕ್ಸಿನೇಷನ್ ಮೊದಲ ಮತ್ತೆ
ಎರಡನೇ ಡೋಸ್ ತೆಗೆದುಕೊಂಡಿಲ್ವಲ್ಲ ಅಂತವರು ಸಹಿತ ಆದಷ್ಟು ಬೇಗ ವ್ಯಾಕ್ಸಿನೇಷನ್ ಅನ್ನು ತೆಗೆದುಕೊಂಡಿದ್ದೇ ಆದರೆ ಅವರ ದೇಹದಲ್ಲೂ ಸಹಿತ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತೆ ಅದರ ಜೊತೆಗೆ ಏನಂದ್ರೆ ಜನರು ಸಹಿತ ಏನಂದ್ರೆ ಕೊರೋನಾ ಬಗ್ಗೆ ಅಷ್ಟೊಂದು ಏನಂದ್ರೆ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಬರೋದಿಲ್ಲ ಅಂದ್ರೆ ಇದು ಎಷ್ಟೇ ಬದಲಾವಣೆಗಳನ್ನು ರೂಪಾಂತರಗಳನ್ನು ಪಡ್ಕೊಳ್ಳುತ್ತಾ ಇದ್ರೂ ಸಹಿತ ವೀಕ್ ಆಗ್ತಾ ಹೋಗುತ್ತೆ ಕೊರೋನಾ ಹಾಗಾಗಿ ಕೊರೋನಾ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಿರ್ನಾಮವಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಅವರು ಹೇಳಿರುವಂತದ್ದು ಒಂದೇ ವಿಚಾರ ಇಲ್ಲೂ ಅವರು ಈ ಕೊರೋನಾ ಲಸಿಕೆಯನ್ನು ಪಡ್ಕೊಳ್ಳುವಲ್ಲಿ ಜನರು ಹಿಂದೇಟನ್ನು ಹಾಕಬಾರದು ಜನರು ಸಂಪೂರ್ಣವಾಗಿ ತಮಗೆ ಹೇಳಿರ್ತಾ ರೀತಿಯಲ್ಲಿ ಎರಡೂ ಡೋಸ್ನ ಲಸಿಕೆಯನ್ನು ತೆಗೆದುಕೊಳ್ಳಬೇಕು ಮತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನಂದ್ರೆ ಬೂಸ್ಟರ್ ಡೋಸನ್ನು ಕೊಡಲಾಗ್ತಾ ಇದೆಯಲ್ಲ ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಅಲ್ಲ ಅವರೆಲ್ಲರೂ ಸಹಿತ ಕೊರೋನಾ ಲಸಿಕೆಯನ್ನು ತೆಗೆದುಕೊಳ್ಳಿ ಈ ಒಂದು ಕೊರೋನಾ ಲಸಿಕೆ ಆಧಾರದ ಮೇಲೆ ಬಹಳಷ್ಟು ಜನರಿಗೆ ಕೊರೋನಾ ಬಂದರೂ ಸಹಿತ ಅವರಿಗೆ ಏನೂ ಆಗ್ತಾ ಇಲ್ಲ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಬದಲಾವಣೆ ಆಗ್ತಾ ಇಲ್ಲ ಮತ್ತು ಅವರು ಸಾವಿನ ದವಡೆಗೆ ಹೋಗೋದನ್ನು ತಪ್ಪಿಸುವಂತಹ ಪರಿಸ್ಥಿತಿಯು ಸಹಿತ ನಾವು ಗಮನಿಸಿದೀವಿ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪನೆ ಮಾಡ್ತಾರೆ ಮತ್ತೆ ಒಂದು ಎಕ್ಸಾಂಪಲ್ ಅನ್ನು ಸಹಿತ ಕೊಡ್ತಾರೆ ಯಾರೆಲ್ಲ ಲಸಿಕೆಯನ್ನು ಪಡ್ಕೊಂಡಿಲ್ವಲ್ಲ ಲಸಿಕೆಯನ್ನು ಪಡ್ಕೊಳ್ಳದೇ ಇರುವಂಥವರಿಗೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಅವರು ಶೇಕಡ 96% ಜನ ಆಸ್ಪತ್ರೆಗೆ ದಾಖಲಾಗಿರುವಂತಹ ಏನಂದ್ರೆ ಡಾಟಾಗಳು ಇದಾವೆ ಹಾಗಾಗಿ ಲಸಿಕೆಯನ್ನು ಪಡ್ಕೊಂಡಿದ್ದೇ ಆದರೆ ಈ ಕೊರೋನಾ ಮಹಾಮಾರಿ ಅನ್ನೋದು ಕೇವಲ ಒಂದು ಬೇರೆ ರೋಗದ ತರ ಏನಂದ್ರೆ ಇದು ಬಿಡುತ್ತೆ ಹಾಗಾಗಿ ಕೊರೋನಾ ಲಸಿಕೆಯನ್ನು ಆದಷ್ಟು ತೆಗೆದುಕೊಳ್ಳಿ ಅನ್ನುವಂತಹ ಮಾಹಿತಿಯನ್ನು ಕೊಡೋ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಕೊರೋನಾ ಸಂಪೂರ್ಣವಾಗಿ ನಿರ್ನಾಮವಾಗುತ್ತೆ ಅನ್ನುವಂತಹ ಮಾಹಿತಿಯು ಸಹಿತ ಈಗಾಗಲೇ ಡಾಕ್ಟರ್ ಸಮೀರ್ ಪಾಂಡ ಅವರು ಕೊಟ್ಟಿರುವಂತದ್ದು ಧನ್ಯವಾದ ಜಗದೀಶ್ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ